ಆಗ್ತೈತಿ. ಹೆಂಗಂತಂದರೆ ಆ ಉದಯ ಆಗತ್ತೆ. ಉದಯ ನಮ್ಮ ಉದಯ ಆತಂದ್ರೆ ಜಗಳ ಜೂಟಿ ಅವು ಇವು ಶುರುವಾಗ್ತವೆ. ಆದ್ರೆ ಕಮಲಕ್ಕೇನು ಚಿಂತೆ ಅಂತಂದ್ರೆ, ನೀನು ಉದಯ ಆತಂದ್ರೆ ನಾನು ಶಂಕರಲಿಂಗೇಶ್ವರನ ಪಾದಕ್ಕೆ ಸೇರಬೇಕು, ಅದಕ್ಕೆ ಬಾ ನೀನು. ಆತನ ಮುಡಿಗೇರಬೇಕು ಬಾ ನೀನು. ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ, ಭ್ರಮರಂಗ ಪರಿಮಳದ ಬಂಡುಂಬುವ ಚಿಂತೆ. ಭ್ರಮರ ಅಂದರೆ ಜೇನುಹುಳ ನೋಡ್ರಿ. ಹುಳುಗಳಲ್ಲಿ ಎರಡು ರೂಪ ಜೇನುಹುಳುಗಳಲ್ಲಿ, ಮತ್ತು ಊರನ್ನೊಣನೂ ಐತಿ ಜೇನುನೊಣನೂ ಐತಿ. ಊರನ್ನೊಣ ನಿಮಗೆಲ್ಲ ಕಡೆನೂ ಬರುತ್ತೆ, ಎಲ್ಲಿ ಕುಂದಿರ್ತದ ಅಲ್ಲಿ ಕುಂದಿರ್ತ ಅಲ್ಲಿ ಕುಂದಿರ್ತ ಅಲ್ಲಿ ಕುಂದಿರ್ತ ಅಲ್ಲಿ ಕುಂದಿರ್ತ ಎಲ್ಲ ಕಡೆ ಕುಂದಿರ್ತ. ಆದರೆ ಜೇನುನೊಣ ಎಂಥ ಕೆಟ್ಟ ದುರ್ಲಭವಾಗಿರ್ತಕ್ಕಂಥ ವಾಸನೆ ಆಯ್ತಂದ್ರೆ ಅದು ಕುಂದಿರೋದಿಲ್ಲ. ಎಲ್ಲಿ ಕುಂದಿರುತ್ತ? ಸುವಾಸನೆ ಇರ್ತಕ್ಕಂಥದ್ದು ಚಲೋ ಜಾಗದಾಗ ಉಳ್ಕೊಂಡು ಚಲೋ ಜಾಗದಾಗ ಇರ್ತೈತಿ, ಚಲೋದ ಜೇನುತುಪ್ಪ ಕೊಡ್ತೈತಿ. ಅದಕ್ಕೆ ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಪರಿಮಳದ ಚಿಂತೆ, ಭ್ರಮರಂಗ ಪರಿಮಳದ ಬಂಡುಂಬುವ ಚಿಂತೆ. ಎನಗೆ ನಮ್ಮ ಕೂಡಲ ಸಂಗನ ಶರಣರ ನೆನೆಯುವ ಚಿಂತೆ. ನನಗೇನು ಚಿಂತೆ ಅಂತ ಬಸವಣ್ಣ ಹೇಳ್ತಾನಂತಂದರೆ, ನನಗೆ ನಿನ್ನ ನೆನೆಯ ಚಿಂತೆಪ್ಪ, ನಿನ್ನ ಸ್ಮರಣೆ ಮಾಡೋ ಚಿಂತೆ. ಹಂಗೆ ಶಂಕರಲಿಂಗೇಶ್ವರನ ಜಾತ್ರೆ ಬಂದದಂದರೆ, ಕಾರ್ತಿಕೋತ್ಸವ ಬಂದದಂತಂದರೆ, ನಮ್ಮ ಉಪ್ಪಾರ್ಗಟ್ಟಿ ಭಕ್ತರಿಗೆ ಏನು ಚಿಂತೆಪ್ಪ ಅಂದ್ರೆ, ಗವಿಸಿದ್ದಪ್ಪನ ಸ್ಮರಣೆ ಮಾಡೋ ಚಿಂತೆ, ಧ್ಯಾನ ಮಾಡೋ ಚಿಂತೆ, ಆತನ ಕೃಪಾಕಟಾಕ್ಷಕ್ಕೆ ಪಾತ್ರಗೋ ಚಿಂತೆ. ಎಷ್ಟು ಸೇವಾ ಮಾಡ್ತಾರೆ, ಕೊಪ್ಪಳ ಜಾತ್ರೆ ಬಂದರೆ ವಾರಗಟ್ಟಲೆ ಇದ್ದು ಸೇವಾ ಮಾಡ್ತಾರೆ. ಇದು ಗುರುಕೃಪಾಗ ಪಾತ್ರ ಆದಂಥವ್ರು. ಗುರುಕೃಪೆಗೆ ಯಾರು ಪಾತ್ರರಾಗ್ತೀವಿ, ಆತನ ಮನಸ್ಸನ್ನು ನಾವು ಗೆದ್ದೀವಿ ಅಂದರೆ, ಸದಾ ಆತನ ಒಂದು ಲಿಂಗೈನ ಪೂಜೆ ಮಾಡೋ ಮುಂದೆ ಒಳ್ಳೆಯದಾಗಲಿ ಅಂತ ಪತ್ರಿದಳ ಧರಿಸಿಬಿಟ್ರೆ ಸಾಕು, ನಿಮ್ಮ ಮನಸ್ಸು, ನಿಮ್ಮ ಭಾವ, ನಿಮ್ಮ ಮನೆತನಕ್ಕೆ ಒಳ್ಳೇದಾಗ್ತೈತಿ ಅನ್ನೋದರಲ್ಲಿ ಸಂಶಯವಿಲ್ಲ ಅನ್ನುವಂಥದ್ದು. ಆ ದೃಷ್ಟಿಯಿಂದ ಪರಮ ಪೂಜ್ಯರ ಏನು ಈ ಒಂದು ಯಾತ್ರಾ ಮಹೋತ್ಸವದಲ್ಲಿ ವಿಶೇಷವಾಗಿ ಕೊಪ್ಪಳದೊಳಗೂ ಸೇವಾ ಮಾಡ್ತೀರಿ. ನಮ್ಮ ಹಡಗಲಿಯೊಳಗಂತರೂ ಸಹಿತ ಆ ಜಾತ್ರೆಗೆ ನಮ್ಮ ಉಪ್ಪಾರ್ಗಿಟ್ಟಿ ಒಳಗೆ ಬಂತಂದರೆ ಭಾಳ ದೊಡ್ಡ ಸೇವಾ. ಪ್ರಸಾದ ಮುಂಜಾನೆಯಿಂದ ಹಿಡ್ಕೊಂಡು ನಮ್ಮ ಜಯಣ್ಣ ಪ್ರಕಾಶಣ್ಣ ಅವರು, ಜಯಣ್ಣರ ಅಣ್ಣವರು ಎಲ್ಲ ಯುವಕರು ಸೇವಾ ಮಾಡುವಂಥದ್ದು, ಪ್ರಸಾದ ನೀಡುವಂಥದ್ದು, ಮತ್ತು ಜೊತೆಗೆ ಆ ಸೇವಾ ಭಾವನೆ ಐತಲ್ಲ ಬಯಸ್ತೈತಿ. ಅದಕ್ಕೆ ಬಯಸಿ ಬಂದದ್ದು ಅಂಗಭೋಗ, ಬಯಸದೆ ಬಂದದ್ದು ಲಿಂಗಭೋಗ. ಅಂಗಭೋಗ ಅನರ್ಪಿತ, ಲಿಂಗಭೋಗ ಪ್ರಸಾದ. ಬೇಕೆಂಬುದು ಕಾಯಗುಣ, ಬೇಡೆಂಬುದು ವೈರಾಗ್ಯ. ಹಂಗೆ ಉಭಯ ಸಂಕಟದಲ್ಲಿ ನೀವಿಲ್ಲ, ನೀವು ಏಕೋಭಾವದಲ್ಲಿ ಏಕನಿಷ್ಠೆಯಲ್ಲಿರೋದ್ರಿಂದ ಸದಾ ಗುರು ನಿಮ್ಗೆ ಆಶೀರ್ವಾದ ಮಾಡ್ತಾನೆ ಅನ್ನೋದರಲ್ಲಿ ಸಂಶಯ ಇಲ್ಲ ಅನ್ನುವಂಥದ್ದು. ಆ ದೃಷ್ಟಿಯಿಂದ ನಿಮ್ಮ ಸೇವಾಶಕ್ತಿ, ಸ್ಮರಣಾಶಕ್ತಿ ಏನೈತಲ್ಲ ಅದು ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತೈತಿ. ಇಲ್ಲಿ ಇವತ್ತಿಗೂ ಸಹಿತ ಏನು ಅಜ್ಜೋರು ಅವತ್ತು ಅಂದ ಅಪ್ಪಣೆ ಮಾಡಿದ್ದಾರೆ, 15ನೇ ಜಗದ್ಗುರುಗಳು ಶಿವಶಾಂತವೀರ ಮಹಾಸ್ವಾಮಿಗಳು ಅಪ್ಪಣೆ ಕೊಡಿಸಿದ್ದಾರೆ, ಅವತ್ತಿನಿಂದ ಹಿಡ್ಕೊಂಡು ಇವತ್ತಿನವರೆಗೂ ಸಹಿತ ಅನನ್ಯವಾಗಿ ನೀವು ಗವಿಸಿದ್ದನ್ನ ಸ್ಮರಣೆ ಮಾಡ್ತಿರಲ್ಲ, ನಿಜಕ್ಕೂ ನೀವೇ ಧನ್ಯಾತ್ಮರು ಪುಣ್ಯಾತ್ಮರು ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ತಿಳಿಸಿ, ನಿಜಕ್ಕೂ ನಮ್ಮ ರೇವಣ ಸಿದ್ದರಾಮಯ್ಯನವರು ಭಾಳ ಚಲೋ 9 ದಿನ ಪುಣ್ಯ ಮಾಡಿರಿ, ಯಾಕಂದ್ರೆ ಉಪ್ಪಾರಗಟ್ಟಿಯೊಳಗೆ ಪುರಾಣ ಹೇಳಿದರೆ ನಿಜಕ್ಕೂ ಭಾಳ ಪುಣ್ಯ ಅಂತ. ಯಾಕಂದರೆ ನಾವು ಎಲ್ಲೆಲ್ಲಿ ಹೇಳ್ತೀವಿ ಅನ್ನೋದು ಮುಖ್ಯ ಅಲ್ಲ, ಜ್ಞಾನಿಗಳ ಮುಂದೆ ಹಂಚಿಕೊಳ್ಳೋದೈತಲ್ಲ ಅದು ಭಾಳ ದೊಡ್ಡತನ, ಜ್ಞಾನಿಗಳ ಮುಂದೆ ಹಂಚಿಕೊಳ್ಳೋದು. ನಾವು ಅದಕ್ಕೆ ಪೂರ್ಣ ಜ್ಞಾ ಅಂತ ಅಂದರೆ ತಿಳಿದವರು, ಪೂರ್ಣವಾಗಿ ತಿಳಿದಂಥವ್ರು. ಯಾವಾಗ ಪೂರ್ಣವಾಗಿ ಅರಿತವ್ರು ಇರ್ತಾರೆ, ಕೇಳ್ತಾರೆ ಏನು ಹೇಳ್ತಾರೆ, ಆಲಿಸ್ತಾರೆ, ಆಲಿಸಿ ಅದರಂಗೆ ನಡೀತಾರೆ. ಆ ನಡೆಯೋ ಭಾವ ಉಪ್ಪಾರಗಟ್ಟಿಯಲ್ಲಿದೆ ಅನ್ನುವಂಥದ್ದು ನೋಡ್ರಿ. ಒಂದೊಂದು ಕಡೆ ನೋಡ್ರಿ ಇಷ್ಟು ಚಲೋ ಕುಂತಿರ್ತಾರೆ ಶಾಸ್ತ್ರಿಗಳು, ಒಬ್ಬೊಬ್ಬರು ನಡಕ ಎದ್ದು ಬಿಟ್ಟಿರ್ತಾರೆ ವೀರಭದ್ರಾಗಿ ಅಲ್ಲಿ ಅಲ್ಲೆಲ್ಲೆಲ್ಲೆಲ್ಲೆ. ಅದರಾಗ ನೋಡ್ರಿ ಸರ್ಕಾರ ಎಂಥ ಒಳ್ಳೆ ಕೆಲಸ ಮಾಡಕತ್ತೈತೋ, ಕೆಟ್ಟ ಕೆಲಸ ಮಾಡಕತ್ತೈತೋ,
ಬಹಳ ದುರ್ಲಭ ಅನಿಸುತ್ತೆ. ಹಾಗಾಗಿ ಮೊನ್ನೆ ಹಂಪಾಪಟ್ಟಣದೊಳಗೆ ಹೋರಾಟ ಮಾಡಿದರು, ಮದ್ಯಪಾನ ನಿಷೇಧ ಮಾಡಬೇಕು ಅನ್ನುವಂಥದ್ದು, ಎಷ್ಟು ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು. ಇಲ್ಲಿ ನೋಡ್ರಿ, ಒಬ್ಬರ ಆ ಥರ ಇಲ್ಲ, ಚಟುವಟಿಕೆ ಇಲ್ಲ. ಒಂದೊಂದು ಊರಾಗ ಅವ್ರದೇ ಒಂದು ಗದ್ದಲ, ಅದೇ ಒಂದೊಂದು ಗದ್ದಲ, ಕೇಳೋದು ಇಲ್ಲ. ಆದರೆ ಇಲ್ಲಿ ನಿಶ್ಶಬ್ದವಾಗಿ ನಿಶ್ಚಿಂತವಾಗಿ ಸ್ಮರಣೆ ಮಾಡ್ತೀರಿ ಮತ್ತು ಕೇಳ್ತೀರಿ ಅಂತಂದರೆ ನಿಜವಾದ ಗವಿಸಿದ್ದಪ್ಪನ ಸ್ವರೂಪವನ್ನು ನೋಡ್ಬೇಕಂದ್ರೆ ನಾವು ಉಪ್ಪಾರ್ಗಟ್ಟಿಗೆ ಬರಬೇಕು ಅನ್ನುವಂಥದ್ದು. ನಿಮ್ಮ ಮುಂದೆ ಹೊಗಳ್ತೀವಿ ಅಂತಲ್ಲ, ಭಾಳ ಊರು ಅಡ್ಡಾಡೀವಿ, ಭಾಳ ಊರು ನೋಡೀವಿ, ಎಲ್ಲ ಊರು ಅವ್ರ ಶಾಸ್ತ್ರಗಳಿಗೆ ಗೊತ್ತು. ನಿಮ್ಮ ಮುಂದೆ ಹೇಳೋಂಥದ್ದಲ್ಲ, ನೀವು ನೋಡಿರಿ, ಸಾಕಷ್ಟು ಊರುಗಳನ್ನು ನೋಡಿರಿ. ಅದ್ರ ಪರಿಸ್ಥಿತಿ ಈ ಊರಿಗಿಂತೂ ಗಂಭೀರವಾಗಿರೋ ಅಂದರೆ, ಈ ಊರು ಅಷ್ಟು ಆಧ್ಯಾತ್ಮಿಕವಾಗಿ, ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ, ಭಕ್ತಿ ಜ್ಞಾನದಿಂದ ಕೂಡಿರ್ತಕ್ಕಂಥ ಗ್ರಾಮವಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ. ಹಾಗಾಗಿ ನಮ್ಮ ಸರ್ಕಾರ ಸ್ವಲ್ಪ ನಮ್ಮ ಮಕ್ಕಳ ಪರಿಸ್ಥಿತಿಯನ್ನು, ನಮ್ಮ ಯುವಕರ ಪರಿಸ್ಥಿತಿಯನ್ನು ನಾವು ನೋಡಬೇಕಾಗ್ತದೆ. ನಮ್ಮ ಮಕ್ಕಳ ಪರಿಸ್ಥಿತಿ ಏನಾಗೈತಿ ಅಂತ ಅನ್ನುವಂಥದ್ದು ಸುಮ್ಮನೆ ನಿಮ್ಗೆ ಕಣ್ಣು ಮುಂದೆ ತರೋ ಪ್ರಯತ್ನ ಮಾಡ್ತೀನಿ. ಎಸ್ ಎಸ್ ಪಾಟೀಲ್ರು, ಸಹಕಾರ ಮಂತ್ರಿಗಳು, ಮಾಜಿ ಸಹಕಾರ ಮಂತ್ರಿಗಳು ಕಲಿಕೇರಿ ಅಲ್ಲಿ ಪಾದಯಾತ್ರೆ ಇತ್ತು, ದುಶ್ಚಟಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ ಅಂತ. ಆ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಿದ್ವಿ. ಅವಾಗ ಒಂದು ಮಾತು ಹೇಳಿದ್ರು ಅವರು, ನಾನು ಹಿರಿಯರಿಗೆ ಮಣ್ಣು ಹಾಕೋಕ್ಕಿಂತೂ 18 ಒಳಗಿರ್ತಕ್ಕಂಥ ಯುವಕರಿಗೆ ಮಣ್ಣಿಗೆ ಹೋಗಿ ನಾನು ಅಂತ ಹೇಳಿದರು. ಹೇಳಿ ಆ ಸಭಾದೊಳಗೆ ದುಃಖ ಮಾಡಿಕೊಂಡು ಈ ಮಾತು ಹೇಳಿದ ಮೇಲೆ ನಿಮ್ಗೆ ಅರ್ಥ ಆಗಿರಬೇಕು ನಮ್ಮ ಪರಿಸ್ಥಿತಿ ಏನಾಗಿದೆ, ನಮ್ಮ ಮಕ್ಕಳ ಪರಿಸ್ಥಿತಿ ಏನಾಗಿದೆ, ನಮ್ಮ ದೇಶದ ಪರಿಸ್ಥಿತಿ ಏನಾಗ್ತಾ ಇದೆ, ನಮ್ಮ ನಾಡಿನ ಪರಿಸ್ಥಿತಿ ಏನಾಗ್ತಿದೆ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಹಾಗಾಗಿ ಇಲ್ಲಿಯ ಸಂಸ್ಕಾರ ಇಡೀ ನಾಡಿಗೆ ಪಸರಿಸಬೇಕಾಗಿದೆ. ಇವತ್ತು CA ಓದಿದಂಥವ್ರದಿರಿ, ಪೊಲೀಸ್ ಆದಂಥವ್ರದಿರಿ, ಇನ್ಸ್ಪೆಕ್ಟರ್ ಆದಂಥವ್ರದಿರಿ, ಶಿಕ್ಷಕರದಿರಿ, ಲೆಕ್ಚರದಿರಿ, ಎಲ್ಲ ಇದ್ದರೂ ಸಹಿತ ಉಪ್ಪಾರ್ಗಟ್ಟಿಗೆ ಬಂದ ಕೂಡಲೇ ಲುಂಗಿ ಉಟ್ಕೊಂಡು ಸೇವಾ ಮಾಡ್ತಿರಲ್ಲ, ನಿಜಕ್ಕೂ ಶಂಕರಲಿಂಗೇಶ್ವರನ ಪ್ರತಿ ಸ್ವರೂಪ ನೀವು. ನಾನು CA ಓದೀನಿ, ನಾ ಎಂಥ ಓದೀನಿ, ವಕೀಲ ಅದೀನಿ, ಡಾಕ್ಟರ್ ಅದೀನಿ, ಪೊಲೀಸ್ ಅದೀನಿ, ನಾನ್ಯಾಕೆ ಕಸ ಬೆಳಿಬೇಕು, ತಾಟ್ ಎತ್ತಬೇಕು, ಸೇವಾ ಮಾಡಬೇಕು ಅನ್ನುವಂಥ ಭಾವ ಇಲ್ಲ. ನಾವು ಇಲ್ಲಿ ಬಂದೀವಿ ಅಂದ್ರೆ ಮುಗಿದೋತಪ್ಪ. ನನ್ನ ಆಫೀಸ್ನೊಳಗಿದ್ದಾಗ, ನನ್ನ ಕಾಲೇಜ್ನಾಗಿದ್ದಾಗ ನಾ ಲೆಕ್ಚರ್, ನನ್ನ ಪೊಲೀಸ್ ಸ್ಟೇಷನ್ನಾಗಿದ್ದಾಗ ನಾ ಪೊಲೀಸ, ನಾನಿದ್ದಾಗ ಹಿಂಗೆ ಭಾವ ಐತಲ್ಲ, ಇದು ಭಾಳ ದೊಡ್ಡ ಗುಣವನ್ನು ತರ್ತೈತಿ ಅನ್ನುವಂಥದ್ದು ನನಗೆ ಭಾಳ ಖುಷಿ ತರ್ತದೆ. ನಾನು ಭಾಳ ಯುವಕರನ್ನು ನೋಡಿದ್ದೀನಿ ನಮ್ಮ ಉಪ್ಪಾರ್ಗಟ್ಟಿಯಲ್ಲಿ, ಅವರನ್ನು ನೋಡಿ ನಾವು ಕಲಿಬೇಕಾಗಿದೆ ಅನ್ನುವಂಥದ್ದು. ಆ ದೃಷ್ಟಿಯಿಂದ ಇವತ್ತಿನ ಪರಿಸ್ಥಿತಿ, ಪರಿಸರ ಹೀಗಾಗಿದೆ ಅನ್ನುವಂಥದ್ದನ್ನು ನಾವು ಮನಗಂಡು ನಮ್ಮ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಸಂದೇಶವನ್ನು ಕೊಡಬೇಕು, ಸಂಸ್ಕಾರವನ್ನು ಕೊಡಬೇಕು, ಸಂಸ್ಕೃತಿಯನ್ನು ಕಲಿಸಬೇಕು. ನೋಡ್ರಿ, ನಮ್ಮ ತಾಯಿ ಎದೆಗೆ ಹಾಕ್ಕೊಂಡು ನೋಡ್ರಿ, ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಒಬ್ಬ ತಾಯಿ ಬರ್ತಾಳೆ, ಲಕ್ಕಣ್ಣ ದಂಡೇಶನ ತಾಯಿ, ಎದೆಗೆ ಹಾಕ್ಕೊಂಡು ಮಗನ ಎದೆಗೆ ಹಾಕ್ಕೊಂಡು ಆ ಮಗನಿಗೆ ಎದೆಗೆ ಹಾಕ್ಕೊಂಡು ಹಾಲು ಕುಡಿಸು ಅಂತ ಹೇಳ್ತಿರ್ತಾಳೆ. ಕೆರೆಯಂ ಕಟ್ಟಿಸು, ನೋಡ್ರಿ, ಕೆರೆ ಕಟ್ಟಿಸು, ಬಾವಿಗಳನ್ನು ತೋಡಿಸು, ಅನ್ನ ಛತ್ರಗಳನ್ನು ನಿರ್ಮಿಸು. ಇವತ್ತು ನೀವೇನು ಹಂಪಿಗೆ ಹೋಗ್ತಿರಲ್ಲ, ಹಂಪಿಗೆ ಹೋಗೋ ಮುಂದೆ ಅರವಟಿಕೆಗಳು ಬರ್ತಾವಲ್ಲ, ಅವನೇ ಲಕ್ಕಣ್ಣ ದಂಡೇಶ್ ಮಾಡಿರ್ತಕ್ಕಂಥದ್ದು ಅವೆಲ್ಲ. ಅದಕ್ಕೆ ಗಣ್ಣಾಯಕನ ಕೆರೆ ಅಂತ ಬರ್ತದೆ, ಗಣಾಪುರ ಅನ್ನುವಂಥದ್ದು. ಹಿಂಗೆ ನಮ್ಮ ಸಂಸ್ಕೃತಿ ಇದು, ನಮ್ಮ ನಾಡಿನ ಸಂಸ್ಕೃತಿ. ಆದರೆ ಇವತ್ತು ಏನಾಗ್ತಾ ಇದೆ ಅನ್ನುವಂಥದ್ದು ನಾವು ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಆದರೆ ಈ ಊರಿನ ಮುಖಾಂತರವಾಗಿ ನೋಡ್ರಿ, ಅಜ್ಜೋರು ಒಂದು ಮಾತು ಅನ್ನದಾಸೋದ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಹೇಳಿದಾಗ, ಸಣ್ಣ ಹಳ್ಳಿ, ಈ ಹಳ್ಳಿಯಿಂದ ಸುಮಾರು 100 ಹೆಚ್ಚು ಕ್ವಿಂಟಲ್ ಅಕ್ಕಿಯನ್ನು ಕೊಪ್ಪಳದ ಅಜ್ಜನ ಮಠಕ್ಕೆ ಹೋಗಿ ಮುಟ್ಟಿಸಿ ಬಂದಿರಿ ಅಂತಂದ್ರೆ ಮತ್ತು ನಿಮ್ಗಿಂತ ದೊಡ್ಡ ಭಾಗ್ಯವಂತ ಯಾರು ಅದರ ಅನ್ನುವಂಥದ್ದು. ಅವ್ರ ಗುರು ಹಿಂಗೆ ಹೇಳ್ಯಾನ ಅಂದ್ಕೊಳ್ಳೇನೆ, ಅವ್ರ ಸಂಕಟ ಆಗಬಾರ್ದು, ಅವ್ರು ಯಾವಾಗಲೂ ಖುಷಿಯಿಂದ ಇರಬೇಕು. ಸಮಾಜದ ಕಾರ್ಯವನ್ನು ಮಾಡುವಂಥವ್ರು, ಸಮಾಜಕ್ಕಾಗಿ ದುಡಿಯುವಂಥವ್ರು, ನಮಗಾಗಿ ಜೀವಿಸುವಂಥವ್ರು ಅನ್ನುವಂಥ ಭಾವ ಐತಲ್ಲ, ನಿಜಕ್ಕೂ ಬಹಳ ದೊಡ್ಡ ಗುಣವನ್ನು ತರ್ತೈತಿ ಅನ್ನುವಂಥದ್ದು.
ಎಲ್ಲಿ ಕಷ್ಟದಲ್ಲಿದ್ದವರೇ ಅಲ್ಲಿ ಉಪ್ಪಾರ ವ್ಯಕ್ತಿ ಭಕ್ತರು ನಿಲ್ತಾರೆ ಅನ್ನೋದಕ್ಕೆ ಸಾಕ್ಷಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ಭಾಳ ಸಮಯ ತೊಗೊಂಡ್ವಿ ಅನ್ಸುತ್ತೆ. ಯಾಕಂದರೆ ನಾವು ಸ್ಮರಣೆ ಮಾಡಬೇಕು, ಆರಾಧನೆ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು ಅಂತ. ಅದಕ್ಕೆ ನೀವು ಯಾರು ಏನು ಎಲ್ಲಿ ಅದೀರಿ ಅಲ್ಲೇ ಸ್ಮರಣೆ ಮಾಡಿರಿ, ಧ್ಯಾನ ಮಾಡಿರಿ. ನಿಮ್ಮನ್ನು ಎಂದೂ ಸಹಿತ ಕೈ ಬಿಡೋದಿಲ್ಲ. ಒಂದು ಸುಮ್ಮನೆ ಪ್ರತ್ಯಕ್ಷ ನಮಗೆ ಸಹಿತ ಇವತ್ತು ನಾವೇ ಅನುಭವಿಸಿದ್ದು ಏನಪ್ಪ ದೂಷಿದ್ದೇಶ ಅಂದ್ಬಿಟ್ರೆ ಸಾಕು, ಎಲ್ಲದೂ ಬರ್ತದೆ, ಎಲ್ಲದೂ ಬರ್ತದೆ. ಅದಕ್ಕೆ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ, ಅತಣಿ ಮುರುಗೇಂದ್ರ ಶಿವಿಗಳು